ನಿತ್ಯ ಸವಾರರಿಗೆ ರಸ್ತೆ ಗುಂಡಿಗಳ ಕಾಟ ಮಾತ್ರ ತಪ್ಪಿರೋದೇ ಅಲ್ಲ ಎಷ್ಟು ಬಾರಿ ದೂರ ಕೊಟ್ಟರು ಕೂಡ ಅದಕ್ಕೆ ಪ್ರಯೋಜನ ಆಗಿಲ್ಲ ಆದ್ರೆ ಅಮಿತ್ ಶಾ ಅವರು ರಾಜ್ಯಕ್ಕೆ ಭೇಟಿಯನ್ನ ಕೊಡ್ತಾ ಇದ್ದಾರೆ ಅಂತ ಗೊತ್ತಾಗ್ತಾ ಹಾಗೆ ಅವ್ರು ಬರ್ತಾ ಇರುವಂತಹ ಹಿಂದಿನ ದಿನನೇ ರಾತ್ರಿ ರಸ್ತೆಗಳ ಗುಂಡಿಗಳೆಲ್ಲವೂ ಕೂಡ ಸರಿಯಾಗಿಬಿಟ್ಟಿದೆ ಆ ಗುಂಡಿಗಳಿಗೆ ಡಾಮರೀಕರಣ ಮಾಡಿ ಎಲ್ಲವನ್ನೂ ಕೂಡ ಕ್ಲಿಯರ್ ಮಾಡಿಬಿಟ್ಟಿದ್ದಾರೆ ಸೊ ಈ ರೀತಿಯಾಗಿ ಮಾಡಿದಾಗ ಅನ್ಸುತ್ತೆ ಹಾಗಿದ್ರೆ ಸಾಮಾನ್ಯ ಜನರ ಜೀವಕ್ಕೆ ಯಾವುದೇ ರೀತಿಯಾದಂತಹ ಬೆಲೆ ಇಲ್ವಾ ಅಂತ ಯಾವ ರೀತಿಯಾಗಿ ರಸ್ತೆಗಳನ್ನ ಸರಿ ಮಾಡಲಾಯ್ತು ರಾತ್ರಿ ಗುಂಡಿ ಬಿದ್ದಿದ್ದ ಗುಜರಿ ರೋಡ್ಗಳು ಫಟಾಫಟ್ ರೆಡಿ ಬೆಂಗಳೂರಿನಲ್ಲಿ ಅಮಿತ್ ಶಾ ಹಾದು ಹೋಗುವ ರೋಡ್ಗಳು ಲಕ ನೋಡಿ ಗುಂಡಿ ಇಲ್ಲದ ಕ್ಲೀನ್ ರಸ್ತೆ ವೇಗವಾಗಿ ನಡೆಯುತ್ತಿರೋ ರಸ್ತೆ ಡಾಂಬರೀಕರಣ ಶಾಕ್ ಆಗ್ಬೇಡಿ ಇದು ನಮ್ಮ ಬೆಂಗಳೂರಿನ ರಸ್ತೆಗಳೇ ರಸ್ತೆ ಹಾಳಾಗಿದೆ ಗುಂಡಿಗಳಿಂದ ಪ್ರಾಣ ಹೋಗ್ತಿದೆ ಅಂತ ಜನರು ದೂರಿದ್ರೂ ಕೇಳಿಸ್ಕೊಳ್ಳದ ಬಿಬಿಎಂಪಿ ಇದೀಗ ಫಟ್ ಅಂತ ಅಲರ್ಟ್ ಆಗಿದೆ ಹಲವು ತಿಂಗಳಿಂದ ಗುಜರಿಯಂತೆ ಗುಂಡಿ ಬಿದ್ದಿದ್ದ ರಸ್ತೆಗಳನ್ನ ರಾತ್ರೋರಾತ್ರಿ ಬೊಂಬಾಟ್ ಮಾಡ್ತಿದ್ದಾರೆ ಇದೇನಪ್ಪ ನಮ್ಮ ಅಧಿಕಾರಿಗಳಿಗೆ ಇಷ್ಟೊಂದು ಒಳ್ಳೆ ಬುದ್ಧಿ ಬಂತ ಅಂತ ಆಶ್ಚರ್ಯ ಪಡಬೇಡಿ ಇದಕ್ಕೆ ಕಾರಣ ಅಮಿತ್ ಶಾ ಬೆಂಗಳೂರು ಭೇಟಿ ಹೌದು ಅಮಿತ್ ಶಾ ಬೆಂಗಳೂರಿನಲ್ಲಿದ್ದು ಹಲವು ಕಾರ್ಯಕ್ರಮಗಳಲ್ಲಿ ಭಾಗಿಯಾಗ್ತಾರೆ ಹೀಗಾಗಿ ಕೇಂದ್ರ ಗೃಹ ಸಚಿವರು ಬೆಂಗಳೂರಿನಲ್ಲಿ ಸಂಚರಿಸುವ ರಸ್ತೆಗಳನ್ನು ಲಕ್ಕ ಲಕ್ಕ ಅನ್ನಿಸಲಾಗ್ತಾ ಇದೆ ಯಾಕಂದ್ರೆ ಬೆಂಗಳೂರಿನ ಮಾನ ಮರ್ಯಾದೆ ರಸ್ತೆಗಳ ವಿಚಾರದಲ್ಲಿ ಹೋಗೋದು ಬೇಡ ಅಂತ ಯಲಹಂಕದಿಂದ ಬಾಗಲೂರಿಗೆ ಹೋಗುವ ರಸ್ತೆ ಯಲಹಂಕದಿಂದ ನ್ಯಾಟಿ ಗ್ರೇಡ್ ಕ್ಯಾಂಪಸ್ಗೆ ಹೋಗುವ ರಸ್ತೆಯನ್ನ ರಾತ್ರೋರಾತ್ರಿಯೇ ಡಾಂಬರೀಕರಣಗೊಳಿಸಿದ್ದಾರೆ ಸಾಮಾನ್ಯವಾಗಿ ಸಮಸ್ಯೆಗಳನ್ನು ತೆಗೆದುಕೊಂಡು ಹೋಗಿ ಅಧಿಕಾರಿಗಳ ಮುಂದೆ ಇಟ್ಟರೂ ಸಹ ಕೇರ್ ಮಾಡದ ಅಧಿಕಾರಿಗಳು ಅಮಿತ್ ಶಾ ಈ ಭಾಗದ ಕೆಲವು ಕಡೆ ಸಂಚಾರವನ್ನ ಮಾಡ್ತಾ ಇದ್ದಾರೆ ಅಂದ್ರೆ ಕೆಲವೊಂದು ಡಿಸಾಸ್ಟರ್ ರಿಸರ್ವ್ ಸೆಂಟರ್ ಏನಿದೆ ಆ ಒಂದು ಭಾಗಕ್ಕೆ ಈ ರಸ್ತೆ ಮೂಲಕ ಹಾದು ಹೋಗ್ತಾರೆ ಕಳೆದ ಹಲವು ದಿನಗಳಿಂದ ಈ ರಸ್ತೆಯಲ್ಲಿ ಒಂದಷ್ಟು ಹಳ್ಳ ಕೊಳ್ಳಗಳು ಬಿದ್ದಿದ್ವು ಈ ಬಗ್ಗೆ ಸಾರ್ವಜನಿಕರು ಸಹ ಬಿ ಬಿ ಎಂಪಿಗೆ ಗೆ ಸಾಕಷ್ಟು ಅಹವಾಲುಗಳನ್ನು ನೀಡಿದ್ರು ಆದರೆ ಇದಕ್ಕೆ ಸೊಪ್ಪಾಕದ ಹಾಕದ ಬಿ ಬಿ ಎಂ ಪಿ ಅಧಿಕಾರಿಗಳು ಸಂಬಂಧಪಟ್ಟಂತವ್ರು ಇವತ್ತು ಅಮಿತ್ ಶಾ ಬರ್ತಾ ಇದ್ದಾರೆ ಎಂದ ತಕ್ಷಣ ಏಕಾಏಕಿ ರಸ್ತೆಗಳಿಗೆ ಟಾರನ್ನು ಹಾಕಿ ರಸ್ತೆಯನ್ನು ಕಂಪ್ಲೀಟ್ ಆಗಿ ಸ್ವಚ್ಛ ಮಾಡಿ ರಸ್ತೆ ಅಕ್ಕಪಕ್ಕಗಳಲ್ಲಿ ಇರ್ತಿದ್ದಂತಹ ವ್ಯಾಪಾರಿಗಳನ್ನು ಸಹ ಖಾಲಿ ಮಾಡಿಸಿ ಬಿಟ್ಟಿದ್ದಾರೆ ಇದು ಕೇವಲ ತಾತ್ಕಾಲಿಕ ಪರಿಹಾರ ಅಥವಾ ತಾತ್ಕಾಲಿಕ ಎಲ್ಲೋ ಒಂದು ಕಡೆ ಅಮಿತ್ ಶಾ ಅವರನ್ನು ಇಂಪ್ರೆಸ್ ಮಾಡುವಂತಹ ರೀತಿಯಲ್ಲಿ ಸದ್ಯದ ಮಟ್ಟಿಗೆ ಕಾಣ್ತಾ ಇದೆ ಅವರು ಬರ್ತಾ ಇದ್ದಾರೆ ಅವರಿಗೆ ತೊಂದರೆ ಆಗಬಾರ್ದು ಅನ್ನುವಂತಹ ನಿಟ್ಟಿನಲ್ಲಿ ತಾತ್ಕಾಲಿಕವಾಗಿ ಮಾಡ್ತಾ ಇರುವಂತಹ ರಸ್ತೆ ಇನ್ನು ಅಧಿಕಾರಿಗಳ ಕೆಲಸದ ವೇಗವನ್ನ ನೋಡಿ ಸ್ಥಳೀಯರು ಅಚ್ಚರಿಯ ಜೊತೆಗೆ ಆಕ್ರೋಶವನ್ನು ಹೊರಹಾಕಿದ್ದಾರೆ ನಾವು ಹೇಳಿದ್ರೆ ಮಾತ್ರ ತಲೆನೇ ಕೆಡಿಸ್ಕೊಳ್ತಾ ಇರಲಿಲ್ಲ ಈಗ ಸಚಿವರು ಬರ್ತಾರೆ ಅಂತ ಹೀಗೆ ರೆಡಿ ಮಾಡ್ತಿದ್ದಾರೆ ಅಂತಿದ್ದಾರೆ ಒಂದು ಆಲ್ಮೋಸ್ಟ್ ಒಂದು ದಶಕದಿಂದ ಈ ರಸ್ತೆ ಹೋರಾಟ ಮಾಡಿದ್ದೀವಿ ಅದಾದಮೇಲೆ ಕಾವೇರಿ ಪೈಪ್ಲೈನ್ ಅಂತ ಎಲೆಕ್ಷನ್ ಗಿಮಿಗೋಸ್ಕರ ಅದು ಕಾವೇರಿ ಪೈಪ್ಲೈನ್ ಮಾಡಿದ್ರು ಅದಾದಮೇಲೆ ರೋಡ್ ರಿಸ್ಟೋರೇಷನ್ನ ನಾವು ಹಲವಾರು ಬಾರಿ ಸ್ಥಳೀಯ ಮುಖಂಡರುಗಳ್ನ ಸ್ಥಳೀಯ ಜನಪ್ರತಿನಿಧಿಗಳ್ನ ಅಪ್ರೋಚ್ ಮಾಡಿದ್ರು ಕೂಡ ಯಾರೂ ಕೂಡ ನಮಗೆ ರೋಡ್ ರಿಸ್ಟೋರೇಷನ್ ಮಾಡಿರಲಿಲ್ಲ ಈ ಕಡೆ ಕಮರ್ಷಿಯಲ್ ಆ್ಯಕ್ಟಿವಿಟೀಸ್ ಜಾಸ್ತಿ ಆಯಿತು ಅವರು ರೋಡ್ ಒತ್ತುವರಿ ಮಾಡಿದ್ರು ಆಮೇಲೆ ಫುಟ್ಪಾತ್ ಒತ್ತುವರಿ ಮಾಡಿದ್ರು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮನವಿ ಮಾಡಿದ್ರು ಯಾರೂ ಕೂಡ ತಲೆ ಕೆಡಿಸ್ಕೊಂಡಿಲ್ಲ ಅದು ಈಗ ಒಂದು ನಾಲ್ಕೈದು ದಿನದಿಂದ ರಾತ್ರೋ ರಾತ್ರಿ ಎಲ್ಲ ಕೆಲಸಗಳು ನಡೀತಾ ಇದೆ ಒಟ್ಟಾರೆ ಅಧಿಕಾರಿಗಳಿಗೆ ಜನರಿಂದ ಆಯ್ಕೆಯಾಗುವವರ ಮೇಲಿರುವ ಭಯ ಭಕ್ತಿ ಆಯ್ಕೆ ಮಾಡುವ ಸಾಮಾನ್ಯನ ಮೇಲಿಲ್ಲ ಅನ್ನೋದಕ್ಕೆ ಇದು ಮತ್ತೊಂದು ಸ್ಪಷ್ಟ ಉದಾಹರಣೆ ರಾಘು ಮೆಟ್ರೋ ಬ್ಯೂರೋ ಪಬ್ಲಿಕ್ ಟಿವಿ